ಬ್ರದರ್ ಹೆಂಗಿತ್ತು ಊಟ? ಎಲ್ಲ ಮನೆಯಿಂದ ಮಾಡಿ ತಂದು ಮಾಡ್ತಾ ಇದ್ದೇವೆ. ರೊಟ್ಟಿಯಲ್ಲಿ ಅಕ್ಕಿ, ರಾಗಿ, ಜೋಳ ಮೂರು ಥರದ ರೊಟ್ಟಿ ಬರ್ತದೆ. ಸೊ ಸಖತ್ ಸಾಫ್ಟ್ ಆಗಿದೆ ಗೈಸ್. ಸೊ ಈ ಗ್ರೀನ್ ಚಿಕನ್ ತಗೊಳ್ಳೋಣ. ಸೊ ಗ್ರೀನ್ ಚಿಕನ್ ಇದೆ, ಚಿಕನ್ ತಗೊಂಡು ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹಳ್ಳಿ ಮನೆ ರೊಟ್ಟಿಸ್ ಅಂತ ಒಂದು ಶಾಪ್ಗೆ ಬಂದಿದ್ದೀವಿ. ಸೊ ಬ್ರದರ್ ನಮ್ಮನ್ನ ಕರ್ಕೊಬಂದಿದ್ದಾರೆ, ಬ್ರದರ್ ಮಾಳತೇಶ್ ಬ್ಲಾಗ್ಸು. ಸೊ ಬ್ರದರ್ಗೆ ಒಂದು ಶಾಪ್ ಸಜೆಸ್ಟ್ ಮಾಡೋಕ್ಕೆ ಹೇಳಿದೆ. ಸೊ ಅದಕ್ಕೆ ಅವರು ಹಳ್ಳಿ ಮನೆ ರೊಟ್ಟಿಸ್ಗೆ ಕರ್ಕೊಬಂದಿದ್ದಾರೆ. ಸೊ ಶಾಪ್ ಬಗ್ಗೆ ಅವರೇ ಹೇಳ್ತಾರೆ, ಹೇಳಿ ಬ್ರದರ್. ಫ್ರೆಂಡ್ಸ್, ಇದು ಹಳ್ಳಿ ಮನೆ ರೊಟ್ಟಿಸ್ ಅಂತ. ಇದ್ರದ್ದು ಓನರು ಶಿಲ್ಪಾ ಅಂತ, ತುಂಬಾ ಹಾರ್ಡ್ ವರ್ಕಿಂಗ್ ಮಹಿಳೆ ಅಂತಲೇ ಹೇಳ್ಬೋದು. 2015 ಇದು ಶಾಪ್, ಇದು ಮೊಬೈಲ್ ಕ್ಯಾಂಟೀನ್ ಸ್ಟಾರ್ಟ್ ಆಗಿದ್ದು. ಇವರ ಹಾರ್ಡ್ ವರ್ಕ್ ಮತ್ತು ಇವರು ಪಡೋ ಕಷ್ಟ ಮತ್ತು ಇವರು ಮಾಡೋ ಐಟಮ್ಸ್ ಅಂತೆಲ್ಲ ಆರ್ಟಿಕಲ್ ಆಗಿ ಬಂದಿದ್ದರಿಂದ ಇವ್ರಿಗೆ ಆನಂದ್ ಮಹೀಂದ್ರ ಕಂಪ್ನಿಯವರು ಒಂದು ಮಹೀಂದ್ರ ಜೀಪನ್ನು ಕೊಟ್ಟಿದ್ದಾರೆ. ಕೊಟ್ಟು ಅದರಿಂದ ಇವರು ಮೊಬೈಲ್ ಕ್ಯಾಂಟೀನ್ ಮಾಡಿ ಜೀಪ್ ಕೊಟ್ಟಿದ್ದಾರೆ. ಅವರು ಸರ್ವ್ ಮಾಡ್ತಾ ಇದ್ದಾರೆ. ಓಕೆ. ಅವ್ರಿಗೆ ಏನೋ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋ, ಹೆಲ್ತ್ ಇಶ್ಯೂ ಇರೋದ್ರಿಂದ ಮನೆಯಲ್ಲಿ ಇರ್ತಾರಂತೆ. ಇಲ್ಲಿ ಲೈವ್ ಆಗಿ ಮಾಡಲ್ಲ ಅಂತ ಹೇಳಿದ್ರು. ಅಕ್ಕಿ ರೊಟ್ಟಿ ಅದಲ್ಲ, ಇಲ್ಲಿ ಅಕ್ಕಿ ರೊಟ್ಟಿ ಫೇಮಸ್, ಅದಕ್ಕೆ ಹಳ್ಳಿ ಮನೆ ರೊಟ್ಟಿ ಅಂತಲೇ ಇರೋದು. ಸೊ ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟಿರ್ತಾರೆ, ಇಲ್ಲಿ ಬಂದ್ಬಿಟ್ಟು ಸರ್ವ್, ಇಲ್ಲಿ ಬಂದ್ಬಿಟ್ಟು ಹೋಟೆಲ್ ಥರ ನಡೆಸ್ತಾರೆ. ಹೆಲ್ತ್ ಇಶ್ಯೂ ಇರೋದ್ರಿಂದ ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ಓಕೆ ಇಲ್ಲಿ ತಂದು ಸರ್ವ್ ಮಾಡ್ತಾರೆ ಜನರಿಗೆಲ್ಲ ಊಟಕ್ಕೆ. ಸೊ ಮೇನ್ಲಿ ಇಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ಫೇಮಸ್? ಇಲ್ಲಿ ಈ ಹಳ್ಳಿ ಮನೆ ರೊಟ್ಟಿ ಅಂತಂದ್ರೆ ಅಕ್ಕಿ ರೊಟ್ಟಿ ಫೇಮಸ್. ಓಕೆ ಓಕೆ. ಎಕ್ಸಾಕ್ಟ್ ಲೊಕೇಶನ್ ಹೆಂಗೆ ಅಂತ ಹೇಳಿದ್ರೆ? ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಮಂಗಳೂರಲ್ಲಿ ನೀವು ಮಂಗಳ ಸ್ಟೇಡಿಯಂ ಬಂದರೆ, ಮಂಗಳ ಸ್ಟೇಡಿಯಮಿಂದ ಸ್ವಲ್ಪ ಟೌನಲ್ಲಿ ಬಂದರೆ ಇಲ್ಲಿ ಒಂದು ನ್ಯಾರೋ ಕರ್ ರೋಡ್ ಇದೆ, ಅದರಲ್ಲಿ ಅಲ್ಲೇ ಬಂದರೆ ನೀವು ಹಳ್ಳಿ ಮನೆ ರೊಟ್ಟಿ ಸಿಗುತ್ತೆ. ಓಕೆ. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಥವಾ ಬ್ರೋ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗುತ್ತೆ ಅವ್ರ ಬ್ಲಾಗ್ಸ್ನು ಸಪೋರ್ಟ್ ಮಾಡಿ ಅವ್ರಿಗೂ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇವಾಗ ಹೋಗ್ಬಿಟ್ಟು ಟ್ರೈ ಮಾಡೋಣ ರೊಟ್ಟಿ ಸಲ ಹೆಂಗಿರುತ್ತೆ ಅಂತ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಮ್ಮ ಜೊತೆ ಇಬ್ರು ಕಸ್ಟಮರ್ಸ್ ಇದ್ದಾರೆ, ಅವರು ತಿಂಡಿ ಊಟ ಮಾಡಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಹೆಂಗಿದೆ ಅಂತ. ಬ್ರದರ್ ಹೆಂಗಿತ್ತು ಊಟ? ಸ್ವಲ್ಪ ಏನು ಟ್ರೈ ಮಾಡಿದ್ರಿ? ಖಾರದ್ದು ರೊಟ್ಟಿ, ಖಾರ ಖಾರ ಚಟ್ನಿ ಚೆನ್ನಾಗಿತ್ತು. ವೆಜ್ 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 ಟ್ರೈ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಓಕೆ ಓಕೆ. ಸೊ ಎಷ್ಟು ದಿವಸದಿಂದ ಇಲ್ಲಿ ಬರ್ತಿದ್ದೀರಾ? ಇಲ್ಲಿ ಒಂದು ವಾರ ಆಯ್ತು. ಒಂದು ವಾರ ಆಯ್ತಾ? ಓಕೆ ಓಕೆ ಓಕೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ರೆಫರ್ ಮಾಡ್ತೀರಾ? ಇರ್ಬೋದು. ಹೌದು. ಓಕೆ. ನಿಮ್ಮಿದ್ರು ಸರ್? ನಿಖಿಲ್. ನಿಖಿಲ್. ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. 2015 ಸ್ಟಾರ್ಟ್ ಮಾಡಿದ್ವಿ, ನನ್ನ ಸಿಸ್ಟರ್ ಸ್ಟಾರ್ಟ್ ಮಾಡಿದ್ದು. ಈಗ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಬ್ಯಾಕ್ ಪೇಯ್ನ್ ಎಲ್ಲ ಉಂಟು, ಹಾಗಾಗಿ ಈಗ ಅವರು ಬರೋದಿಲ್ಲ, ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಕೋವಿಡ್ ಎಲ್ಲ ಸ್ಟಾರ್ಟ್ ಆದ ನಂತರ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡೌನ್ ಇದೆ, ಹಾಗಾಗಿ ಕೋವಿಡ್ ನಂತರ ಈಗ ಇಲ್ಲಿ ಲೈವ್ ಸಹ ಮಾಡಲಿಕ್ಕಿಲ್ಲ. ಕಾರ್ಪೊರೇಷನ್ ಅವ್ರು ಹೇಳಿದ್ದಾರೆ ಲೈವ್ ಮಾಡಬಾರ್ದು ಅಂತ, ಇದು ಮಾಡಿದ್ದಾರೆ, ಹಾಗಾಗಿ ಲೈವ್ ಮಾಡ್ತಾ ಇಲ್ಲ. ಎಲ್ಲ ಮನೆಯಿಂದ ಮಾಡಿ ತಂದು ಮಾಡ್ತಾ ಇದ್ದೇವೆ. ರೊಟ್ಟಿಯಲ್ಲಿ ಅಕ್ಕಿ, ರಾಗಿ, ಜೋಳ ಮೂರು ಥರದ ರೊಟ್ಟಿ ಬರ್ತದೆ, ಮತ್ತು ವೆಜ್ ರೈಸು ಡೈಲಿ ಒಂದೊಂದು ಟೈಪ್ ಇರ್ತದೆ. ಇವತ್ತು ಪಾಲಕ್ ರೈಸ್ ಇದೆ, ಹಾಗೆ ಟೊಮೆಟೊ ರೈಸು, ಪುದೀನ ರೈಸು, ಮೆಂತ್ಯ ರೈಸು, ಪಲಾವು, ಹೀಗೆ ಡೈಲಿ ಒಂದೊಂದು ಟೈಪ್ ರೈಸ್ ಇರ್ತದೆ. ಮತ್ತು ನಾನ್ ವೆಜಲ್ಲಿ ಸಪ್ರೇಟು ಚಿಕನ್ ಗ್ರೀನ್ ಮಸಾಲ, ಲೆಗ್ ಮಸಾಲ, ದೊನ್ನೆ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಸಿಗ್ತದೆ. ಇದರಲ್ಲಿ ನಾನ್ ವೆಜ್ಜು ಡೈ ಸೇಮ್ ಅದೇ ಇರ್ತದೆ, ವೆಜ್ಜಲ್ಲಿ ರೈಸ್ ಐಟಮ್ ಮಾತ್ರ ಡೈಲಿ ಚೇಂಜಸ್ ಇರ್ತದೆ. ರೊಟ್ಟಿ ಒಟ್ಟಿಗೆ ವೆಜ್ ಗ್ರೇವಿ ಮತ್ತು ಸ್ಪೈಸಿ ಚಟ್ನಿಯನ್ನು ನಾವು ಕೊಡ್ತೇವೆ. ನಾನ್ ವೆಜ್ ಸಪ್ರೇಟ್ ತೆಗಿಬೇಕಾಗ್ತದೆ. ಮತ್ತು ಯಾವುದಕ್ಕೂ ಕಲರ್ ಅಥವಾ ಟೇಸ್ಟಿಂಗ್ ಪೌಡ್ರ್ ಯಾವುದನ್ನು ಆ್ಯಡ್ ಮಾಡೋದಿಲ್ಲ. ಮನೆಯಲ್ಲಿ ನಾವು ತಿನ್ನಲಿಕ್ಕೆ ಹೇಗೆ ಮಾಡ್ತೀವಿ ಅದೇ ಟೈಪಲ್ಲಿ ಮಾಡುವಂಥದ್ದು, ಅದೇ ಥರ ಫೇಮಸ್ ಆಗಿರೋದು ನಮ್ಮದು. ಚಿಲ್ಲಿ ಪೌಡರು, ಧನಿಯಾ ಪೌಡರ್ಸು ನಾವೇ ಮಿಲ್ ಮಾಡಿಸಿ ಹಾಕುವಂಥದ್ದು.
ಆರ್ಡ್ರು ಕೆಲವು ಸಲ ಕೆಲವರೆಲ್ಲ ಮನೆಗೆ ಸಣ್ಣ ಸಣ್ಣ ಪಾರ್ಟಿಗೆ ಆರ್ಡ್ರ್ ಮಾಡ್ತಾರೆ, ಒಂದು 15 ಜನ 10 ಜನಕ್ಕೆ ಎಲ್ಲ ಏನಾದರೂ ಬೇಕಿಲ್ಲ, ಅದೊಂದು ಸಹ ಹಾಗೆ ಮಾಡಿಕೊಡ್ತಾರೆ. ನಮ್ಮದು ರೆಗ್ಯುಲರ್ ಕಸ್ಟಮರ್ಸೇ ಆರ್ಡ್ರ್ ಕೊಡ್ತಾರೆ, ಚಿಕ್ಕ ಮಕ್ಕಳು ಸಹ ಬಂದು ನಮ್ಮಲ್ಲಿ ತಿಂತಾರೆ. ಹಾಗೆ ನಮಗೆ ಮ್ಯಾಕ್ಸಿಮಮ್ ಅಂದರೆ 96 ಇಯರ್ದು ಕಸ್ಟಮರ್ಸ್ ಇದ್ದಾರೆ, 10-11 ಮಂತ್ಸ್ 12 ಮಂತ್ಸ್ 1 ಇಯರ್ ಮಕ್ಕಳಿಗೆ ಸಹ ಬರ್ತಾರೆ. ಬಟ್ ಈಗ ಅಂದರೆ ಸ್ವಲ್ಪ ಕೋವಿಡಿಂದ ಮಕ್ಕಳೆಲ್ಲ ಕಡಿಮೆ. ಮೊದಲೆಲ್ಲ ತಟ್ಟೆ ಇಡ್ಲಿ ಎಲ್ಲ ಮಾಡ್ತೇವೆ, ತಟ್ಟೆ ಇಡ್ಲಿ ಮಾಡುವಾಗ ಮಕ್ಕಳು ಇವರೆಲ್ಲ ಇದು ಮಾಡ್ತಾಯಿದ್ರು. ಈಗ ಅಂದರೆ ಕೋವಿಡ್ ಆದಮೇಲೆ ತಟ್ಟೆ ಇಡ್ಲಿ, ರಾಗಿ ಮುದ್ದೆ, ಬಿಸಿಬೇಳೆಬಾತು ಇದೆಲ್ಲ ಸ್ಟಾಪ್ ಮಾಡಿದ್ದೇವೆ. ಮತ್ತು ಟೊಮೆಟೊ ಆಮ್ಲೆಟ್ ಲೈವಾಗಿ ಟೊಮೆಟೊ ಆಮ್ಲೆಟ್ ಮಾಡ್ತಾಯಿದ್ವಿ, ಈಗ ಅದನ್ನು ಸಹ ಮಾಡೋದಿಲ್ಲ. ಅದು ಟೊಮೆಟೊ ಆಮ್ಲೆಟಿಗೆ ನಮ್ಮದು ಕಸ್ಟಮರ್ ಕೆಲವರೆಲ್ಲ ಬಾಂಬೆಯಿಂದ ಎಲ್ಲ ಬರ್ತಾಯಿದ್ರು, ಅವರು ಇಲ್ಲಿ ಮಂಗಳೂರಿಗೆ ಬಂದಾಗ ಒಮ್ಮೆ ಟೊಮೆಟೊ ಆಮ್ಲೆಟಿಗೆ ಅಂತ ಇಲ್ಲಿಗೆ ಬಂದು ನಮ್ಮ ಹತ್ರ ತಿಂದು ಹೋಗ್ತಾಯಿದ್ರು. ಈ ಸಲ ತುಂಬ ಸಹ ಜನ ಬಂದು ರಿಟರ್ನ್ ಹೋದರು, ಲೈವ್ ಮಾಡ್ತಾಯಿಲ್ಲ ಅನ್ನೋದಕ್ಕೆ. ಸರ್ ಟೈಮಿಂಗ್ಸು 4:30 ಬರ್ತೇವೆ, 9:30 ಕ್ಲೋಸ್ ಆಗ್ತದೆ. ಹಾಗಂದರೆ ನೈಟ್ ಕರ್ಫ್ಯೂ ಅದು ಇದು ಇರ್ತದೆ, ಮತ್ತು ಈಗ ಮನೆ ಸಹ ದೂರ ಉಂಟಲ್ಲ, ಹಾಗೆ 9:30 ಕ್ಲೋಸ್ ಮಾಡ್ತೇವೆ. ಎವ್ರಿ ಮಂಡೇ ರಜೆ ಇರ್ತದೆ, ಎವ್ರಿ ಮಂಡೇ ರಜೆ, ಸಂಡೇ ಓಪನ್ ಇರ್ತದೆ, ಮಂಡೇ ರಜೆ ಇರ್ತದೆ. ನಮ್ಮದು ಇದು ಗಾಡಿ ನಾವು ಓನ್ ತೆಗೆದು ಮಾಡ್ತಾ ಇದ್ದದ್ದು ಗಾಡಿ. ಅದ್ರ ನಂತರ ಕೆಲವರು ಹೀಗೆ ಆನ್ಲೈನ್ ಮೀಡಿಯಾದವ್ರು ಬಂದು ಕೆಲವೆಲ್ಲ ನ್ಯೂಸ್ ಬಂದ ನಂತರ ಅದನ್ನು ಆನಂದ್ ಮಹೇಂದ್ರ ಅವ್ರಿಗೆ ಯಾರೋ ಟ್ಯಾಗ್ ಮಾಡಿದರು, ಅದನ್ನು ಅವ್ರು ನೋಡಿ ಇಂಪ್ರೆಸ್ ಆಗಿ ನಾನು ಇನ್ನೊಂದು ಗಾಡಿಯನ್ನು ಬುಲೆರೋ ಗಾಡಿಯನ್ನು ಗಿಫ್ಟ್ ಆಗಿ ಕೊಡ್ತೇನೆ ಅಂತ ಹೇಳಿದರು. ಅದ್ರ ನಂತರ ಅವ್ರು ಗಿಫ್ಟ್ ಆಗಿ ಕೊಟ್ಟರು, ಸೇಮ್ ಇದೇ ಟೈಪ್ ಇದು ಇನ್ನೊಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಗಾಡಿಯನ್ನು ಗಿಫ್ಟ್ ಆಗಿ ಕೊಟ್ಟರು. ಅದು ಇಲ್ಲಿ ಮನೆಯಲ್ಲಿ ಮನೆ ಹತ್ರನೇ ಇವರು ಕರ್ನಾಟಕ ಏಜೆನ್ಸೀಸ್ ಇದ್ರು, ಅವರೆಲ್ಲ ಬಂದು ಇದು ಮಾಡಿ ಡೆಲಿವರಿ ಕೊಟ್ಟರು. ಅದಾದ ನಂತರ ಮತ್ತೆ ಇನ್ನೊಂದು ಅಕ್ಕನಿಗೆ ಒಂದು ನ್ಯಾಷನಲ್ ಅವಾರ್ಡ್ ಸಹ ಆಯಿತು ಅಕ್ಕನಿಗೆ, ಶಿಲ್ಪಾ ಮೇಡಮ್ಗೆ. ಅದು ಆನಂದ್ ಮಹೇಂದ್ರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಕಡೆಯಿಂದ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಕಡೆಯಿಂದ ಇದಾದೊಂದು ಮಾಡಿದ್ದಂಥ ಇದು, ಅದರಲ್ಲಿ ನ್ಯಾಷನಲ್ ಅವಾರ್ಡ್ ಸಹ ಬಂತು ಅದಕ್ಕೆ. ಅದರಲ್ಲಿ ಆನಂದ್ ಮಹೇಂದ್ರ ಅವರೇ ಇದ್ದರು ಅಲ್ಲಿ ಪ್ರೋಗ್ರಾಮಲ್ಲಿ, ಅವ್ರ ಹತ್ರನೇ ಕೊಟ್ಟದ್ದು. ಆಗ ಡೆಲ್ಲಿಗೆ ಅವರೇ ಕರೆಸ್ಕೊಂಡಿದ್ರು, ಅಲ್ಲಿ ಹೋಗಿ ಅಲ್ಲಿ ಅವರನ್ನು ಮೀಟ್ ಮಾಡಿ ಬಂದಿದ್ವಿ. ಆಗಲೇ ಅಕ್ಕನಿಗೆ ಆಲ್ರೆಡಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಶುರುವಾಗಿತ್ತು, ಮತ್ತು ಅದು ಗಾಡಿಗೆ ಬಾಡಿ ಕಟ್ಟಿಸ್ಲಿಕ್ಕೆಲ್ಲ ಇದು ಮಾಡಿ ಬಾಡಿಯೆಲ್ಲ ಕಟ್ಸಿದ್ವಿ, ಎಲ್ಲ ಆಯಿತು. ಅವ್ರಿಗೆ ಫುಲ್ ಕಂಪ್ಲೀಟ್ ಬೆಡ್ಡಲ್ಲಿ ಇದಾಗ್ಬಿಟ್ರು, ಅಷ್ಟು ಪೇ ಇದಾಯಿತು. ಅನಂತರ ಒಂದು 2-3 ಸಲ ಓಪನ್ ಮಾಡಿದ್ವಿ, ಬೆಳಗ್ಗೆ ಟೈಮ್ ಓಪನ್ ಮಾಡಬೇಕು ಅಂತ. ಅವರು 2-3 ದಿನ ಮಾಡಿದರು, ಮತ್ತು ಅವರಿಗೆ ಮತ್ತೆ 1 ತಿಂಗಳು ಬೆಡ್ಡಲ್ಲಿ ಮಲಗೋದು ಆ ಥರ ಆಗ್ಬಿಟ್ಟು. ಈಗ ಸದ್ಯಕ್ಕೆ ಗಾಡಿ ರೆಡಿಯಾಗಿದೆ, ಮನೆ ಹತ್ರನೇ ಇದೆ. ಮಾಡೋಕ್ಕಾಗ್ತಿಲ್ಲ ಅಂದರೆ ಅವ್ರಿಗೆ ಹೆಲ್ತ್ ಇಲ್ಲ ಇಲ್ಲಿ. ಈಗ ನಾನು ಮತ್ತು ತಂದೆ ಇಬ್ಬರೇ ಇರೋದ್ರಿಂದ ನಾವು ಒಂದನ್ನು ನೋಡ್ಕೊಳ್ತೇವೆ. ಇನ್ನೊಂದನ್ನು ನೋಡ್ಕೊಳ್ಳಿಕ್ಕೆ ಈಗ ಲೇಬರ್ ಪ್ರಾಬ್ಲಮ್ಮು, ಮತ್ತು ಈಗ ಬಿಸ್ನೆಸ್ ಕಡಿಮೆ ಇರೋದ್ರಿಂದ ಧೈರ್ಯ ಆಗೋದಿಲ್ಲ ಯಾವುದು ಲೇಬರ್ ಇಟ್ಕೊಂಡು ಸ್ಟಾರ್ಟ್ ಮಾಡುವ ಇನ್ನೊಮ್ಮೆ ಅಂತ ಹೇಳಲಿಕ್ಕೆ. ಅಕ್ಕ ಇದ್ದರೆ ಅವರಿಗೆ ಒಬ್ಬರು ಹೆಲ್ಪಿಗಾದರೂ ಒಬ್ಬರು ಜನ ಇಡಲೇಬೇಕಾಗುತ್ತೆ. ಈಗಿದ್ದ ಬಿಸ್ನೆಸ್ಸಲ್ಲಿ ಜನಗಳು ಇಡ್ಲಿಕ್ಕೂ ಆಗೋದಿಲ್ಲ, ಅದು ಕಷ್ಟ ಆಗ್ತಾ ಉಂಟು. ಈಗ ಕೋವಿಡ್ ಬಂದಿದ್ದರಿಂದ ಎಲ್ಲ ಪ್ರಾಬ್ಲಮ್ ಆಯಿತು, ತುಂಬ ಪ್ರಾಬ್ಲಮ್. ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡೋಕ್ಕೂ ಆಗಲ್ಲ. ಹೌದು, ಬಿಸ್ನೆಸ್ ಆಗಲ್ಲ ಅಂತಂದ್ರೆ ಬಿಸ್ನೆಸ್ ಅಂದರೆ ಏನಂದ್ರೆ ಈಗ ಜನಗಳು ಔಟ್ಸೈಡ್ ಫುಡ್ನ ಹೆಚ್ಚಿಗೆ ತಿನ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ. ಔಟ್ಸೈಡ್ ಫುಡ್ಡು ಈಗ ನಮಗೆ ಅಂದರೆ ಜೆನ್ಯೂನ್ ಕಸ್ಟಮರ್, ಮೊದಲಿಂದ ಬರ್ತಾ ಇದ್ದ ಕಸ್ಟಮರೇ ಹೆಚ್ಚು ಬರ್ತಾ ಇದ್ದಾರೆ. ಹೊಸತ್ತು ಕಸ್ಟಮರ್ ನಮ್ಮದು ವಿಡಿಯೋ ಎಲ್ಲ ನೋಡಿ ಇದಾಗಿ ಇದು ಮಾಡಿರೋರು ಕೆಲವರು ಒಂದ್ಸಲ ಟೇಸ್ಟ್ ನೋಡುವ ಅಂತ ಬರ್ತಾ ಇದ್ದಾರೆ. ಬಟ್ ಮೊದಲಿಗೆ ಹೋಲಿಸ್ಕೊಂಡ್ರೆ ಒಂದು 30% ಬಿಸ್ನೆಸ್ ಈಗ ಬಂದರೆ ಅದೇ ದೊಡ್ಡ ಬಿಸ್ನೆಸ್ ಈಗಿದ್ದ ಲೆವೆಲ್ಗೆ. 30% ಮೊದಲಿದ್ದ 30% ಬಿಸ್ನೆಸ್ ಬಂದರೆ ಈಗಿದ್ದ ಬಿಸ್ನೆಸ್ಗೆ ಒಳ್ಳೆಯ ಬಿಸ್ನೆಸ್ ಅಂತ. ಸೊ ಗೈಸ್, ಇವಾಗ ಅವ್ರದ್ದು ಫೇಮಸ್ ಅಕ್ಕಿ ರೊಟ್ಟಿ ನಮ್ಮ ಹತ್ರ ಇದೆ. ಸೊ ಅಕ್ಕಿ ರೊಟ್ಟಿ ಇಸ್ಕೊಂಡಿದ್ದೀವಿ, ಮತ್ತು ಜೋಳದ ರೊಟ್ಟಿ ಆ್ಯಂಡ್ ದೆನ್ ರಾಗಿ ರೊಟ್ಟಿ. ಸೊ ಟೇಸ್ಟ್ ಮಾಡ್ಬಿಡೋಣ. ಫಸ್ಟು ನನ್ನ ಫೇವ್ರೆಟು, ಸೊ ಫಸ್ಟು ಅಕ್ಕಿ ರೊಟ್ಟಿ ಟ್ರೈ ಮಾಡೋಣ. ಸೊ ಸಖತ್ ಸಾಫ್ಟಾಗಿದೆ ಗೈಸ್, ಆಹಾ ಸಖತ್ತಾಗಿದ್ದಾಗತ್ತೆ. ಜಸ್ಟು ಒಂದು ಜಸ್ಟ್ ಪಿಕ್ ಮಾಡಿದ ತಕ್ಷಣ ಬಂತು. ಸೊ ಗೈಸ್, ಇವಾಗ ಗ್ರೀನ್ ಚಿಕನ್ ಅಂತಿದೆ, ಸೊ ಗ್ರೀನ್ ಚಿಕನ್ ಜೊತೆ ಟ್ರೈ ಮಾಡೋಣ. ಸೊ ಈ ಗ್ರೀನ್ ಚಿಕನ್ ತಗೊಳ್ಳೋಣ. ಸೊ ಗ್ರೀನ್ ಚಿಕನ್ ಇದೆ, ಚಿಕನ್ ತಗೊಂಡು ಇದೊಳಗಿಟ್ಟು ಸೊ ತಿರ್ಗಾ ಚೆನ್ನಾಗಿ ಡಿಪ್ ಮಾಡಿ ಒಂದು ಬೈಟ್ ಹೋಗೋಣ. ಅಕ್ಕಿ ರೊಟ್ಟಿ ಜೊತೆಗೆ ಸಖತ್ತಾಗಿದೆ, ಸಖತ್ ಸಾಫ್ಟಾಗಿದೆ ಅಕ್ಕಿ ರೊಟ್ಟಿ.
ಮತ್ತು ಅದು ಗ್ರೀನ್ ಚಿಕನ್ ಅಂತಂದರೆ ಹರಿಯಾರಿ ಹರಿಯಾರಿ ಥರ ಟೇಸ್ಟ್ ಬರ್ತಾಯಿದೆ. ಲೈಕ್ ಪುದೀನ ಮೆಂತ್ಯ ಪುದೀನ ಸೊಪ್ಪು ಎಲ್ಲ ಹಾಕಿ ಮಾಡಿದ್ದಾರೆ. ಪುದೀನ ಮತ್ತು ಕೋರಿಯಂಡರ್ಸು ಆ ಥರ ಗ್ರೀನ್ಸ್ ಎಲ್ಲ ಹಾಕಿ ಮಾಡಿರುವ ಒಂದು ಮಸಾಲ. ಚಿಕನು ಸಖದಾಗಿದೆ, ಸೂಪರು. ಗ್ರೀನ್ ಚಿಲ್ಲಿ ಫ್ಲೇವರ್ಸು ಹಂಗೆ ಡಾಮಿನೇಟ್ ಮಾಡ್ತಾಯಿದೆ. ಅಕ್ಕಿ ರೊಟ್ಟಿಗೆ ಸಖದಾಗಿತ್ತು. ಸೊ ಇವಾಗ ನಮ್ಮ ಹತ್ರ ರಾಗಿ ರೊಟ್ಟಿ ಇದೆ, ಜೊತೆ ಟ್ರೈ ಮಾಡೋಣ. ರಾಗಿ ರೊಟ್ಟಿ, ರಾಗಿ ರೊಟ್ಟಿ. ತಿರ್ಗಾ ಒಂದು ಚಿಕನ್ ತಗೊಂಡು ಫುಲ್ಲು ಡಿಪ್ ಮಾಡಿಕೊಂಡು ಒಂದೊಂದು ಟೇಸ್ಟ್. ಸೀರಿಯಸ್ಲಿ ಬೆಸ್ಟ್ ಕಾಂಬಿನೇಷನ್ ಇದೆ ರಾಗಿ ರೊಟ್ಟಿ. ಎಲ್ಲ ನೋಡೋಕ್ಕೋದ್ರೆ ಹೈಜೀನಿಕ್ ಆಗಿದೆ, ಮತ್ತು ಇವ್ರದ್ದು ಯೂಸ್ ಅಂತ ಪೇಪರ್ ಪೇಚೆ ಸೂಪರಾಗಿದೆ, ಸಖತ್ ಟೇಸ್ಟ್ ಕೊಡ್ತಾಯಿದೆ. ಇನ್ನೂ ಒಂದು 7 o'clock ಆದರೆ ಸ್ವಲ್ಪ ಪಿಕ್ ಜಾಸ್ತಿನೇ ಆಗುತ್ತೆ. ಸೊ ಗೈಸ್, ಇವಾಗ ನಮ್ಮ ಹತ್ರ ಜೋಳದ ರೊಟ್ಟಿ ಇದೆ. ಸೊ ಜೋಳದ ರೊಟ್ಟಿನೂ ಅಷ್ಟೇ ಈ ಸೈಜಲ್ಲಿ ಇದೆ. ಸೊ ಟ್ರೈ ಮಾಡ್ಬಿಡೋಣ. ಜೋಳದ ರೊಟ್ಟಿ ಮಂಗಳೂರಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ಎಲ್ಲನೂ ಅಷ್ಟೇ ಗೈಸ್, ಸಖತ್ ಸಾಫ್ಟ್ ಆಗಿದೆ. ಸೊ ಸಾಫ್ಟ್ ಆಗಿದ್ರೆ ಬೇಗನೆ ಹೀರ್ಕೊಳತ್ತೆ ಮಸಾಲ ಜೊತೆಗೆ. ಸೊ ತಿರ್ಗಾ ನಾವು ಬರೀ ಮಸಾಲ ತಗೊಳ್ಳೋಣ. ಜೋಳದ ರೊಟ್ಟಿಗೆ ಚಿಕನ್ ಗ್ರೇವಿ ಕಾಂಬಿನೇಷನು ಚೆನ್ನಾಗಿ ಸೋಕ್ ಆಗುತ್ತೆ ಗೈಸ್. ಚೆನ್ನಾಗಿ ಸೋಕ್ ಆಗುತ್ತೆ. ಮತ್ತು ಆ ಮಸಾಲಸ್ ಜೊತೆ ನಾವು ಡಿಪ್ ಹೊಡಿಯುವಾಗ ಆ ಫ್ಲೇವರ್ಸು ಸಖತ್ ಸಾಫ್ಟ್ ಆಗಿದೆ. ಜಸ್ಟ್ ಒಂದು ಬೈಟ್ ಹೋಗಿದ ತಕ್ಷಣವೇ ಗೊತ್ತೇ ಆಗಲ್ಲ, ಆರಾಮಾಗಿ ಮೆಲ್ಟ್ ಇನ್ ಮೌತ್ ಆಗ್ಬಿಡುತ್ತೆ. ಸೂಪರಾಗಿದೆ ಚಿಕನ್ ಕೂಡ, ಸಖತ್ ಚಿಕನು, ಟೆಂಡರ್ ಚಿಕನು, ಸಾಫ್ಟ್ ಆಗಿದೆ. ಮತ್ತು ಆ ಮಸಾಲಸ್ ಬಂದ್ಬಿಟ್ಟು ಹರಿಯಾರಿ ಲೈಕ್ ಪುದೀನ ಕೋರಿಯಂಡರ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಥಿಕ್ಕಾಗಿ ಒಂದು ಕನ್ಸಿಸ್ಟೆನ್ಸಿಲಿ ಇದೆ, ಖಾರ ಜಾಸ್ತಿ ಇಲ್ಲ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ಈವ್ನಿಂಗ್ ಟೈಮ್ಸಲ್ಲಿ ಈ ಥರ ಒಂದು ತಿನ್ನೋದಕ್ಕೆ ಬೆಸ್ಟ್ ಆಗಿರುತ್ತೆ. ಅಕ್ಕಿ ರೊಟ್ಟಿ ಕೇಳ್ತಿರ್ತೀರಲ್ಲ, ಅಕ್ಕಿ ರೊಟ್ಟಿ ಫ್ಯಾನ್ಸ್ ಇರ್ತೀರ, ಅವರಂತೂ ಈ ಪ್ಲೇಸ್ನ ಮರೆಯೋಕ್ಕೆ ಹೋಗಬೇಡಿ, ಖಂಡಿತ ಮಸ್ಟ್ ಟ್ರೈ. ಸೂಪರಾಗಿದೆ. ಸೊ ಆಲ್ಸೋ ಇಲ್ಲೊಂದು ವೆಜ್ ಗ್ರೇವಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ, ಅದು ಹೆಂಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಇದು ವೆಜ್ ಗ್ರೇವಿ, ವೆಜ್ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಬ್ರೋ ಚಾನಲ್ ಇರುತ್ತೆ, ಬ್ರೋ ಚಾನಲ್ ಚೆಕ್ಔಟ್ ಮಾಡಿ ಮಾಡೆ ಟೇಸ್ಟ್ ಬ್ಲಾಗ್ಸ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ಮುಗಿಸ್ಕೊಂಡು ನಿಮ್ಮನ್ನ ಔಟ್ರೋ ಸಿಗ್ತೀನಿ. ಸೊ ಗೈಸ್, ತಿಂದಿದ್ದಾಯಿತು, ನನಗಂತೂ ಸಖತ್ ಇಷ್ಟ ಆಯಿತು. ಇದೊಂದು ಹೆಲ್ತಿ ಫುಡ್ಸು, ಉತ್ತರ ಕರ್ನಾಟಕ ಫುಡ್ಸು ಇಲ್ಲೂ ಸರ್ವ್ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ. ಸೊ ಸಖತ್ತಾಗಿತ್ತು. ನನಗಂತೂ ಜೋಳದ ರೊಟ್ಟಿ ಮತ್ತು ಚಿಕನ್ನು ತುಂಬ ಕಾಂಬಿನೇಷನ್, ಆ ಕಾಂಬಿನೇಷನ್ ತುಂಬಾ ಇಷ್ಟ ಆಗೋಯಿತು. ಸೊ ಬ್ರದರ್ ಹೇಳಿದ ಥರ ಸಖತ್ ಹೆಲ್ತಿ ಊಟ ಅದು. ಸೊ ನೀವು ಒಂದ್ಸರಿ ಬಂದು ಟ್ರೈ ಮಾಡಿ, ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಬ್ರೋ, ನಿಮ್ಗೆ ಹೆಂಗಿತ್ತು ವೆಜ್ ನೀವು ತಿಂದಿದ್ದೀರಾ? ತುಂಬ ಚೆನ್ನಾಗಿತ್ತು, ವೆಜ್ ಕೂಡ ತುಂಬ ಚೆನ್ನಾಗಿದೆ. ಗಸ್ಸಿ ಮತ್ತೆ ಚಟ್ನಿ ಕೊಡ್ತಾರೆ ವೆಜ್ಗೆ ಅಂತ. ಟೊಮೊಟೊ ಆಮ್ಲೆಟ್ ಮಾಡ್ತಿದ್ರಂತೆ ಮೊದಲು, ಈಗ ಮಾಡಲ್ಲ ಅಂತ ಹೇಳಿದಕ್ಕೆ ಕಾರ್ಪೊರೇಷನ್ ಸ್ವಲ್ಪ ಪ್ರಾಬ್ಲಮ್. ಶಿಲ್ಪಾ ಮೇಡಮ್ ಅವ್ರಿಗೆ ಹುಷಾರಿಲ್ಲಂತೆ, ಅವ್ರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋದ್ರಿಂದ ಲೈವ್ ಅಲ್ಲಿ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಎಲ್ಲ ಸ್ವಲ್ಪ ಕಾರ್ಪೊರೇಷನ್ ನಿಂದ ಕೂಡ ಸ್ಮಾರ್ಟ್ ಸಿಟಿ ಮಾಡ್ಬೇಕಂತ ಸ್ವಲ್ಪ ಕಾರ್ಪೊರೇಷನ್ ಕೂಡ ಲೈವ್ ಅಲ್ಲಿ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಮಾಡಬಾರ್ದು ಅಂತ ಹೇಳಿದಾರಂತೆ. ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಎಲ್ಲ ಹುಷಾರಾಗಿ ಬೇರೆ ಎಲ್ಲ ಕಾಂಪ್ಲೆಕ್ಸ್ ಬೇರೆ ಕಡೆ ಎಲ್ಲಾದರೂ ಮಾಡಿದರೆ ಮುಂದಿನ ದಿನಗಳಲ್ಲಿ ಟೊಮೊಟೊ ಆಮ್ಲೆಟ್ ಆಗಿರ್ಬೋದು, ಬೇರೆ ಬೇರೆ ಲೈವಲ್ಲಿ ರೊಟ್ಟೀಸ್ ಎಲ್ಲ ಮಾಡೋವಂಥ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಮೊದಲು ಮಾಡ್ತಿರೋ ಥರ ಎಲ್ಲ ಫೆಸಿಲಿಟಿ ಅವ್ರಿಗೆ ಸಿಗಲಿ ಅಂತ ನಾವು ಕೇಳ್ಕೋತೀವಿ. ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ನೀವು ಭೇಟಿ ಕೊಡಿ, ಒಂದ್ಸರಿ ಇಲ್ಲಿ ನೀವು ಭೇಟಿ ಕೊಟ್ಟು ಬಂದು ಟೇಸ್ಟ್ ಮಾಡಬೇಕಂತ ನಾನು ಕೇಳ್ಬೋದು. ಸೊ ಎಸ್ ಗೈಸ್, ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಅಷ್ಟೇ, ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇದು ಹಳ್ಳಿ ಮನೆ ರೊಟ್ಟಿಸ್ ಬಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೂಪರಾಗಿದೆ. ಜೋಳದ ರೊಟ್ಟಿ ಸರ್ವ್ ಮಾಡ್ತಾಯಿದ್ದಾರೆ, ರಾಗಿ ರೊಟ್ಟಿ ಅಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮಿಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲೆಕನ್ನು ಪ್ರೆಸ್ ಮಾಡ್ಬಿಟ್ಟು ಆ ಲೈಕನ್ನು ಸೆಲೆಕ್ಟ್ ಮಾಡಿ, ಅವಾಗೇ ನಾನು ಕೆಲವು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಅಲ್ಲಿ ಬರುತ್ತೆ. ಅಂಟಿ ದನ್ ಇನ್ಸ್ಪೈರ್ ಫ್ರಮ್ ಮೀ ದಿನೇಶ್. ಆಲ್ ದಿ ಬೆಸ್ಟ್. ಬೈ ಬೈ. ಡೂ ವಾಟ್ ಯು ಲವ್.